ಮಧುಗಿರಿ ಪಟ್ಟಣ ಬಸ್ ಸ್ಟ್ಯಾಂಡ್ನಲ್ಲಿ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಸಮಿತಿ ಮಧುಗಿರಿ ಘಟಕ ವತಿಯಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 45ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ದರ್ಶನ್ ತೂಗುದೀಪ್ ಸೇನಾ ಸಮಿತಿಯ ಮಧುಗಿರಿ ಘಟಕ ಖಜಾಂಚಿ ಬೈರೇಶ್ ಗೌಡ ಮಾತನಾಡಿದರು. ನಮಸ್ಕಾರ. ಇವತ್ತು ಕರ್ನಾಟಕದ ಆರಾಧ್ಯ ದೈವ ನಮಗೆಲ್ಲ ದೈವರ ಆಗಿರ್ತಕ್ಕಂತಹ ಡಿ ಬಾಸ್ ಅಂದರೆ ದರ್ಶನ್ ಸರ್ ಅವ್ರದ ದರ್ಶನ್ ಅಣ್ಣರವ್ರದ 45ನೇ ಹಬ್ಬವನ್ನು ಮಧುಗಿರಿ ತಾಲೂಕಿನ ಅಖಿಲ ಕರ್ನಾಟಕ ತೂಗುದೀಪ ಸೇನಾ ಸಮಿತಿ ಮಧುಗಿರಿ ಇವರ ವತಿಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಡಿ ಬಾಸ್ ಅಂದರೆ ದಾನ ಧರ್ಮ ದೇಯೆ, ಇವು ಡಿ ಬಾಸ್ನ ಒಂದು ಗುಣಗಳು. ಆ ಗುಣನೇ ಅವು ದರ್ಶನ್ ಅಭಿಮಾನಿಗಳು ಸಹ ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಮಧುಗಿರಿ ತಾಲೂಕು ಅಂತಲ್ಲ, ಒಂದು ಹೊಸ ವರ್ಷ ಹೇಗೆ ಆಚರಣೆ ಮಾಡ್ತಾರೋ ಪ್ರತಿ ಊರಲ್ಲೂ ಸಮೇತ ದರ್ಶನ್ ಅಭಿಮಾನಿಗಳು ಇದ್ದೇ ಇರ್ತಾರೆ. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬ ಅಭಿಮಾನಿ ಅಂದ್ರೂ ಸಿಕ್ಕೇ ಸಿಗ್ತಾರೆ. ಕರ್ನಾಟಕದಾದ್ಯಂತ ಇವತ್ತು ಒಂದು ಹೊಸ ವರ್ಷ ಅನ್ನೋ ಥರನೇ ಈ ನಮ್ಮ ಬಾಸು ಅಭಿಮಾನಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಮುಂದೇನೂ ಎಲ್ಲ ನಾವು ಇನ್ನು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ, ಸ್ಕೂಲ್ಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇದೆ. ಪ್ರತಿ ವರ್ಷವೂ ಇದು ನಡೀತದೆ. ಆಶ್ರಮಕ್ಕೆ ಹೋಗಿ ಹಾಲು ಹಣ್ಣು ಬ್ರೆಡ್ಡು ಯಾರು ಮಂಜುನಾಥ್ ಅವ್ರ ಕಡೆಯಿಂದ ಹಾಲು ಹಣ್ಣು ಬ್ರೆಡ್ಡು ವಿತರಣೆ ಇದೆ. ಶಿವಕುಮಾರ್ ಅವರು ಕೇಕು ವಿತರಣೆ ಮಾಡಿದ್ದಾರೆ. ಮತ್ತು ಪ್ರತಿಯೊಬ್ಬರು ಅಭಿಮಾನಿಗಳು ಒಂದೊಂದು ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ನೊಂದೇನು ಅನ್ಬೇಕು ಅಂದರೆ ಮಧುಗಿರಿ ತಾಲೂಕಲ್ಲಿ ಹುಡುಕಿದ್ರು 50,000 ಜನ ಅಭಿಮಾನಿಗಳಂತೂ ಸಿಕ್ಕೇ ಸಿಗ್ತಾರೆ. ಏನಾದ್ರು ಸಂಘಟಿತವಾಗಿ ಒಂದು ಹತ್ರ ಸೇರಿದ್ರೆ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದು ಹೇಳ್ತೀನಿ. ಎಲ್ಲರೂ ಒಂದು ಸಂಘಟನೆಯನ್ನು ಮಾಡಿಕೊಂಡು ಮುಂದಿನ ವರ್ಷ ಹಬ್ಬವನ್ನು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಯುಗಾದಿ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ.